ಅವರು ಈಗ ತುಮಕೂರಿಗೆ ಆಗಮಿಸಿದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಭರ್ಜರಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಜನಗಳು ಕೂಡ ಕುಮಾರಸ್ವಾಮಿ ಅವರನ್ನ ಮುಂದಿನ ಮುಖ್ಯಮಂತ್ರಿ ಮಾಡಿದ್ರೆ ಎಲ್ಲೋ ಪಂಚರತ್ನ ಯೋಜನೆಯಿಂದ ನಮಗೆ ಒಳ್ಳೇದಾಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿದ್ದಾರೆ. ಸ್ವತಃ ಮಾಜಿ ಸಿಎಂ ಕುಮಾರಸ್ವಾಮಿ ಅವರಿದ್ದಾರೆ, ಬನ್ನಿ ಮಾತಾಡೋಣ. ಪಂಚರತ್ನ ಯಾತ್ರೆ ತುಮಕೂರಿನಲ್ಲಿ ಒಂದು ಕಾಲದಲ್ಲಿ ಭದ್ರಕೋಟೆ ಆಗಿತ್ತು ಜೆಡಿಎಂಕೆ, ಈಗ ಬಂದಿದ್ದೀರಾ, ಏನು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅದೇ ರೀತಿಯ ತುಮಕೂರು ನಗರದಲ್ಲೂ ಕಾಣ್ತಾ ಇದ್ದಾರೆ. ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ರಾಜಕೀಯದ ಬೆಳವಣಿಗೆಗಳು ಬಿಜೆಪಿ ಸರ್ಕಾರದ ಸರ್, ಈಗ ಒಂದು ನಮ್ಮ ತುಮಕೂರು ಜಿಲ್ಲೆ ಅಂತಂದ್ರೆ ಕುಮಾರಸ್ವಾಮಿ ಅವರಿಗೆ ತನ್ನದೇ ಆದಂತ ಮನಸ್ಸಿದೆ, ತನ್ನದೇ ಆದಂತ ಸಿಎಂ ಮಾಡಬೇಕು ಅನ್ನೋ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಇದೆ. ಈಗ ತುಮಕೂರು ಜಿಲ್ಲೆ ಅಭ್ಯರ್ಥಿಗಳ ಪಟ್ಟಿ ಯಾವಾಗಿದೆ? ಮಾಹಿತಿಗಳನ್ನು ಎಲ್ಲರಿಗೂ ತಲುಪ್ತದೆ. ಎಲ್ಲ ಇಲ್ಲಿನ ಅಭ್ಯರ್ಥಿಗಳಿದ್ದಾರೆ, ಸಂಬಂಧಪಟ್ಟು ಸಿದ್ಧರಾಗಿದೆ, ಅವರೊಳಗೆ ಮುಂದುವರಿದೆ. ಸರ್, ಈಗಾಗಲೇ ಅಮೋಘಿಗೆ ಸಮೀಕ್ಷೆ ಮಾಡಿರುವಂತೆ ಏನು ತುಮಕೂರು ಜಿಲ್ಲೆಯಲ್ಲಿ ಯೋಗ ಸ್ಥಾನವನ್ನು ಜೆಡಿಎಸ್ ಸಿಗ್ಬೋದು, ಜೆಡಿಎಸ್ ಬರ್ಬೋದು ಅನ್ನೋದು ಸಮೀಕ್ಷೆ ಮಾಡಿದೆ, ನಿಮ್ಮ ಒಂದು ನಿರೀಕ್ಷೆ ಇದೆ? ಜನತೆ ಬಿಡುತ್ತೇನೆ ನಮ್ಮ ಈ ಪಂಚರತ್ನ ಕಾರ್ಯಕ್ರಮಗಳ ಯಶಸ್ವಿ ಜನರಾಗಿ ಸ್ವತಂತ್ರವಾದ ಸರ್ಕಾರ ಏನು ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಜನತೆಯ ವಿಶ್ವಾಸಗಳ ಸ್ಥಿತಿ ಪಡೆಯುತ್ತಿದ್ದೇನೆ. ಜನತೆಯ ಆಶೀರ್ವಾದ ತುಮಕೂರು ಜಿಲ್ಲೆಯಲ್ಲಿ ಹನ್ನೊಂದಕ್ಕೆ ಹನ್ನೊಂದು ಸ್ಥಾನಗಳನ್ನು ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ. ಶಿರಾದಲ್ಲಿ ತುಮಕೂರು ಎರಡಕ್ಕೆ ಸಮಯ ಆ ಗೊಂದಲಗಳನ್ನು ಸರಿಪಡಿಸಿದ್ದೀವಿ. ಸಮರ್ಥವಾದ ಅಭ್ಯರ್ಥಿಗೆ ನಾನು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಅದರಿಂದ ಇದು ಪೆಂಡಿಂಗ್ ಇಟ್ಟಿದ್ದಾಗ ಶಿರಾದಲ್ಲಿ ಕಾಂಪಿಟೇಷನ್ ಇದೆ, ಎಲ್ಲರೂ ಒಂದು ಸಮರ್ಥವಾಗಿ. ಸರ್, ಕೊನೆ ಪ್ರಶ್ನೆ, ಸ್ಥಳೀಯ ವಾಹಿನಿಯಾಗಿ ಸ್ಥಳೀಯ ಮಟ್ಟದಲ್ಲಿ ಕೊಬ್ಬರಿ ಬೆಲೆ ಜನಕ್ಕೆ ಇರಬೇಕು, ಕೊಬ್ಬರಿ ರೈತರಿಗೆ ಅನುಕೂಲ ಆಗಬೇಕು ಅನ್ನೋದು ಸ್ಥಳೀಯ ವಾಹಿನಿ ಕಲ್ಪತರ್ನಾಡಿ ವಾಹಿನಿ ಒಂದು ಇತ್ತೀಚೆಗೆ ಕೊಬ್ಬರಿಯನ್ನು ಈಗ ತುಮಕೂರು ಜಿಲ್ಲೆಯಲ್ಲಿ ಹನ್ನೊಂದು ಹನ್ನೊಂದು ಸ್ಥಾನ ಇರಬೇಕು ಅಂತ ನಿರೀಕ್ಷೆ ಇದೆ. ಮುಂದಿನ ಮುಖ್ಯಮಂತ್ರಿ ಯಾವುದೇ ಗೊತ್ತೇ ಇಲ್ಲ, ಬಹುಮತದಿಂದ ಮುಖ್ಯಮಂತ್ರಿ ಆಗ್ತೀರಾ? ಸ್ವತಂತ್ರವಾದಂತಹ ಆಡಳಿತವನ್ನು ನಡೆಸತಕ್ಕಂಥ ಸಂಖ್ಯೆಯನ್ನು ಗುರುತಿಸಿಕೊಳ್ಳುತ್ತಿದ್ದೇವೆ, ಯಶಸ್ವಿಯಾಗಿದೆ. ಮತ್ತೆ ತುಮಕೂರು ಜಿಲ್ಲೆಯಲ್ಲಿ ಜೆಡಿಎಸ್ ಭದ್ರಕೋಟೆ ಮಾಡಿಕೊಳ್ಳೋದಕ್ಕೆ ಸಜ್ಜಾಗಿದೆ ಅನ್ನುವಂಥದ್ದು ಮಾತಾಡಿದ್ದಾರೆ.